ನೋಡಿ ಶರ್ಟ್ ಕಲರ್ ಚೇಂಜ್ ಮಾಡ್ತೀನಿ, ಬ್ಲ್ಯಾಕ್, ರೆಡ್, ಡಾರ್ಕ್ ರೆಡ್, ಗ್ರೀನ್, ಬ್ಲೂ. ಸೊ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಬಂತಲ್ಲ ಬಟ್ಟೆ ಕಲರ್ ಚೇಂಜ್ ಆಗೋ ಎಫೆಕ್ಟ್, ಆ ಥರ ಎಫೆಕ್ಟ್ನ ನೀವು ನಿಮ್ಮ ಮೊಬೈಲ್ನಲ್ಲಿ ತುಂಬ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಈ ಥರ ಎಫೆಕ್ಟ್ ಮಾಡೋಕ್ಕೆ ನಿಮಗೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಬೇಕು, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲರಿಗೂ ಹೊಸ ವರ್ಷ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ಥರ ಬಟ್ಟೆ ಕಲರ್ ಚೇಂಜ್ ಮಾಡೋ ಎಫೆಕ್ಟ್ ಮಾಡೋಕ್ಕೆ ನೀವು ಈ ಥರ ಒಂದು ವಿಡಿಯೋ ಮಾಡ್ಕೊಂಡಿರಬೇಕು. ಆ ವಿಡಿಯೋನ ಬೇಕಾ ನೀವು ಕೈಲಿ ಇಟ್ಕೊಬೇಕಾದ್ರೂ ಮಾಡಿ, ಸೆಲ್ಫಿ ಸ್ಟಿಕ್ಕು, ಟ್ರೈಪಾಡ್ ಹೆಂಗಾದ್ರೂ ಮಾಡ್ಕೊಂಡು ವಿಡಿಯೋ ಮಾಡಿ ಈ ಥರ ಮಾಡಿ. ನೋಡಿ ಶರ್ಟ್ ಕಲರ್ ಚೇಂಜ್ ಮಾಡ್ತೀನಿ, ಬ್ಲ್ಯಾಕ್, ರೆಡ್. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲೋ ಕಲರ್ ಚೇಂಜ್ ಆಗೋಯ್ತು ಅನ್ನೋ ರೀತಿ ಎಕ್ಸ್ಪೆಷನ್ ಕೊಡಿ, ವಾವ್ ಬ್ಲೂ ಕಲರ್ ಅಂತ. ಸೊ ಯಾಕೆ ಅಂತಂದ್ರೆ ನಾವು ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ ಕಲರ್ ಚೇಂಜ್ ಆಗಲ್ಲ, ಎಡಿಟ್ ಮಾಡ್ಬೇಕಾದ ಕಲರ್ ಚೇಂಜ್ ಆಗುತ್ತೆ. ಸೊ ನಾವು ಎಕ್ಸ್ಪ್ರೆಷನ್ ಕೊಟ್ಟರೆ ಅದು ಮ್ಯಾಚ್ ಅಪ್ಪಾಗಿ ಜನ ಇಲ್ಲ ನಿಜವಾಗ್ಲೂ ಕಲರ್ ಚೇಂಜ್ ಆಯ್ತೇನೋ ಅಂತ ಅನ್ಕೊಂತಾರೆ. ಸೊ ವಿಡಿಯೋ ಟ್ಯುಟೋರಿಯಲ್ಗಳಕ್ಕಿಂತ ಮುಂಚೆ ಒಂದು ಟಿಪ್ ಏನಪ್ಪಾ ಅಂತಂದ್ರೆ, ಬ್ಲೂ ಕಲರ್ ಅಥವಾ ಗ್ರೀನ್ ಕಲರ್, ನೀಲಿ ಅಥವಾ ಹಸಿರು ಬಣ್ಣ ಇದ್ರೆ ತುಂಬಾನೇ ಒಳ್ಳೆಯದು, ಎಫೆಕ್ಟ್ ಸಖತ್ತಾಗಿ ಬರುತ್ತೆ. ಮತ್ತೆ ನೀವು ಏನು ಕಲರ್ ಬಟ್ಟೆ ಹಾಕೊಂಡಿರ್ತೀರಾ ಅದು ಹಿಂದೆ ಬ್ಯಾಕ್ ಗ್ರೌಂಡಲ್ಲಿ ಇರಬಾರ್ದು. ಫಾರ್ ಎಕ್ಸಾಂಪಲ್ ನೀವೀಗ ಹಸಿರು ಬಟ್ಟೆ ಹಾಕೊಂಡಿರ್ತೀರಾ, ಹಿಂದೆ ಹಸಿರು ಕಲರ್ ಮರ ಇರುತ್ತೆ ಅನ್ಕೊಳ್ಳಿ, ಅವಾಗ ನೀವು ಬಟ್ಟೆ ಕಲರ್ ಚೇಂಜ್ ಮಾಡ್ತಿದ್ದಂಗೆ ಆ ಮರುದ ಕಲರು ಚೇಂಜ್ ಆಗ್ತಾನೆ ಹೋಗುತ್ತೆ, ಅವಾಗ ಎಫೆಕ್ಟ್ ಅಂತ ಜನರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸೊ ನೀವು ಬರೀ ನಿಮ್ಮ ಶರ್ಟ್ ಕಲರ್ ಮಾತ್ರ ಅಲ್ಲ, ನಿಮ್ಮ ಪ್ಯಾಂಟ್ ಕಲರ್, ನಿಮ್ಮ ಶೂ ಕಲರ್, ನಿಮ್ಮ ಕ್ಯಾರ್ ಕಲರ್, ನಿಮ್ಮ ಬೈಕ್ ಕಲರ್, ಕಲರ್ 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 ಎಲ್ಲ ಕಲರ್ನು ಚೇಂಜ್ ಮಾಡ್ಬೋದು. ಬನ್ನಿ ಟ್ಯುಟೋರಿಯಲ್ ನೋಡೋಣ. ಫಸ್ಟು ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡಿ, ನೆಕ್ಸ್ಟು ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಕೊಟ್ಟು ಎಮ್ ಟಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋ ಫುಲ್ ನೋಡಿ ನಿಮ್ಗೆ ಒಳ್ಳೊಳ್ಳೆ ಟಿಪ್ಸು ಟ್ರಿಕ್ಸು ಹೇಳ್ಕೊಡ್ತೀನಿ. ನೆಕ್ಸ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಿಡಿಯೋ ಎಲ್ಲಿರುತ್ತೆ ನೋಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ಟೈಮ್ ಲೈನ್ಗೆ ಬರುತ್ತೆ. ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟು ಫುಲ್ ಲೆಫ್ಟ್ ಸೈಡ್ಗೆ ಸ್ಲೈಡ್ ಮಾಡಿ ಈ ರೆಡ್ ಲೈನು ಫುಲ್ ಲೆಫ್ಟ್ ಸೈಡಲ್ಲಿ ಸ್ಟಾರ್ಟಿಂಗಲ್ಲಿ ಬರಬೇಕು. ನೆಕ್ಸ್ಟು ಈಗ ನಿಮಗೆ ಕಲರ್ ಎಲ್ಲಿಂದ ಬರಬೇಕು ಅಲ್ಲಿಗೆ ನೀವು ಸ್ಪ್ಲಿಟ್ ಮಾಡ್ಕೊಬೇಕು ಕಲರ್ ಎಲ್ಲಿಂದ ಬರಬೇಕು ಅಲ್ಲಿಗೆ. ಸೊ ಅದಕ್ಕೆ ಇದು ಪ್ಲೇ ಆ್ಯಂಡ್ ಪಾಸ್ ಬಟನ್, ಇದನ್ನು ಪ್ಲೇ ಮಾಡಿ. ಸೊ ನನಗೆ ಹಿಂಗಂದ ತಕ್ಷಣ ನನಗೆ ಬೇರೆ ಕಲರ್ ಆಗಬೇಕು. ಸೊ ನಿಮ್ಗೆ ಎಲ್ಲಿ ಕಲರ್ ಚೇಂಜ್ ಆಗಬೇಕು ಅಂತ ನೋಡ್ಕೊಳ್ಳಿ, ಅಲ್ಲಿ ಬಂದ್ಬಿಟ್ಟು ಕರೆಕ್ಟಾಗಿ ಸೊ ಕರೆಕ್ಟಾಗಿ ಒಂಥರ ಮೋಷನ್ ಇರೋ ಕಡೆ ನೀವು ಕಟ್ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ, ಈ ಚಿಟಿಕೆ ಹೊಡೆಯೋದು ಅಥವಾ ಕ್ಲ್ಯಾಪ್ಸ್ ಹೊಡೆಯೋದು ಆ ಥರನೂ ಬೇಕಾದ್ರೆ ನೀವು ಮಾಡ್ಕೊಬೋದು. ಸೊ ನೋಡಿ ಇಲ್ಲಿ ಬಟ್ಟೆ ಮೋಷನ್ ಐತೆ, ನಂಗೆ ಇಲ್ಲಿಂದ ಬೇರೆ ಕಲರ್ ಚೇಂಜ್ ಆಗಬೇಕು. ಸೊ ಅದಕ್ಕೇನಪ್ಪ ಮಾಡಬೇಕು ಅಂತಂದರೆ ಆ ಟೈಮ್ ಆ ಜಾಗದಲ್ಲಿ ಟೈಮ್ ಲೈನ್ ನಿಲ್ಲಿಸ್ಕೊಂಬಿಟ್ಟು ರೆಡ್ ಲೈನ್ನ ವಿಡಿಯೋ ಮೇಲೆ ಕ್ಲಿಕ್ ಕೊಟ್ಟು ಕತ್ರಿ ಮೇಲೆ ಕ್ಲಿಕ್ ಕೊಟ್ಟು ಸ್ಪ್ಲಿಟೆಡ್ ಪ್ಲೇಟ್ ಮೇಲೆ ಕ್ಲಿಕ್ ಕೊಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ತಿರ್ಗಾ ಪ್ಲೇ ಮಾಡಿ, ತಿರ್ಗಾ ನಿಮ್ಮ ನೆಕ್ಸ್ಟ್ ಕಲರ್ ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ನೋಡ್ಕೊಳ್ಳಿ. ಸೊ ನಂಗೆ ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಇನ್ನೊಂದು ಕಲರು, ಎರಡನೇ ಕಲರು. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಸ್ಪ್ಲಿಟೆಡ್ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದೇ ರೀತಿ ಈಗ ನಾನು ಫುಲ್ಲು ಮುಂದೆ ಮಾಡಿಬಿಡ್ತೀನಿ, ಎಲ್ಲೆಲ್ಲಿ ಕಲರ್ ಚೇಂಜ್ ಮಾಡಬೇಕು ಅಲ್ಲೆಲ್ಲ ನಾನೀಗ ಸ್ಪ್ಲಿಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಸೊ ಈಗ ಲಾಸ್ಟ್ ಅಂತ ಮಾಡ್ತಾಯಿದ್ದೀನಿ ನೋಡಿ, ಹಿಂಗೆ ಕೈ ಹಿಂಗೆ ಅಂದ ತಕ್ಷಣ ನಂಗೆ ಅಲ್ಲಿ ಬ್ಲೂ ಕಲರ್ ಬರಬೇಕು ಬಟ್ಟೆ. ಸೊ ಕರೆಕ್ಟಾಗಿ ಅಲ್ಲಿಗೆ ನಿಲ್ಲಿಸ್ಕೊಂಡು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಸ್ಪ್ಲಿಟೆಡ್ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಎಲ್ಲ ಎಲ್ಲೆಲ್ಲಿ ಕಲರ್ ಚೇಂಜ್ ಮಾಡಬೇಕು ಅಲ್ಲೆಲ್ಲ ನಾನು ಸ್ಪ್ಲಿಟ್ ಮಾಡಾಗಿದೆ. ಸೊ ನೆಕ್ಸ್ಟು ನಿಮ್ಮ ಟೈಮ್ ಲೈನ್ನ ಫುಲ್ ಲೆಫ್ಟ್ ಸೈಡ್ಗೆ ತೊಗೊಂಬಂದು ನಿಲ್ಲಿಸ್ಕೊಂಡು ಪ್ಲೇ ಕೊಡಿ. ಸೊ ನನಗೆ ಈ ವಿಡಿಯೋ ಇವಾಗ ನನಗೆ ಬ್ಲ್ಯಾಕ್ ಕಲರ್ ಬೇಕು. ಅದಕ್ಕೇನಪ್ಪ ಮಾಡಬೇಕು ಅಂತಂದರೆ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ನೋಡಿ, ಇಲ್ಲಿ ನಿಮಗೆ ಕಲರ್ ಫಿಲ್ಟರ್ ಅಂತ ಕಾಣ್ತಾ ಇರುತ್ತೆ, ಕಲರ್ ಫಿಲ್ಟರ್ ಅಂತ ಇದೆಯಲ್ಲ, ಆ ಕಲರ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ, ಈ ವೈಟ್ ಆ್ಯಂಡ್ ಬ್ಲ್ಯಾಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಅದು ಬ್ಲ್ಯಾಕ್ ಕಲರ್ ಆಗುತ್ತೆ ಬಟ್ಟೆ. ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ತಿರ್ಗಾ ಪ್ಲೇ ಮಾಡಿ. ಸೊ ಈಗ ಇದು ನಮಗೆ ರೆಡ್ ಕಲರ್ ಆಗಬೇಕು. ಸೊ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ, ಕೊನೆಯಲ್ಲಿರುತ್ತೆ ನೋಡಿ ರೆಡ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ತಿರ್ಗಾ ಪ್ಲೇ ಮಾಡಿ, ಡಾರ್ಕ್ ರೆಡ್ ಬೇಕಂತ. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಎಲ್ಲ ಕಲರು ಇಲ್ಲೇ ಇರುತ್ತೆ, ನೀವು ಇಲ್ಲೇ ಟ್ರೈ ಮಾಡ್ಬೋದು. ನಾನು ಒಂದ್ಸತಿ ಎಲ್ಲ ಒಂದ್ಸತಿ ನಿಮಗೆ ತೋರಿಸ್ಬಿಡ್ತೀನಿ. ಸೊ ತಿರ್ಗಾ ಇದು ಡಾರ್ಕ್ ರೆಡ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ತಿರ್ಗಾ ಪ್ಲೇ ಮಾಡಿ, ಗ್ರೀನ್. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ, ಗ್ರೀನ್, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಬ್ಲೂ. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ಟರ್, ಬ್ಲೂ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ರೆಡ್ ಕಲರ್ ಟೈಮ್ ಲೈನ್ ಏನಿದೆ, ಲೈನ್ ಏನಿದೆ ಅದನ್ನು ಫುಲ್ ಲೆಫ್ಟ್ ಸೈಡ್ಗೆ ತೊಗೊಂಬಂದು ನಿಲ್ಲಿಸ್ಕೊಳ್ಳಿ. ಸೊ ಈಗ ಇಲ್ಲಿ ನೋಡಿ ನೀವು ಅಬ್ಸರ್ವ್ ಮಾಡಿ, ನಮಗೆ ಈಗ ಇಲ್ಲಿ ಎಲ್ಲ ಫುಲ್ ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ, ನಮಗೆ ಟೀ ಶರ್ಟ್ ಕಲರ್ ಮಾತ್ರ ಚೇಂಜ್ ಆಗಬೇಕು. ಸೊ ಅದಕ್ಕೇನಪ್ಪ ಮಾಡಬೇಕು ಅಂತಂದರೆ, ಟೀ ಶರ್ಟ್ ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಮಾಮೂಲಿ ಇರೋದನ್ನೇ ವಿಡಿಯೋ ಹಾಕಬೇಕು. ಅದಕ್ಕೇನಪ್ಪ ಮಾಡಬೇಕು ಅಂತಂದರೆ, ನಿಮ್ಮ ಟೈಮ್ ಲೈನ್ನ ಫುಲ್ ಲೆಫ್ಟ್ ಸೈಡು ತೊಗೊಬನ್ನಿ, ಫುಲ್ಲು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನೀವೇನು ಇವಾಗ ಕ್ಲಿಕ್ ಮಾಡಿರ್ತೀರ ವಿಡಿಯೋ, ತಿರ್ಗಾ ಅದನ್ನೇ ಇಂಪೋರ್ಟ್ ಮಾಡ್ಕೊಳ್ಳಿ, ಅದ್ರ ಮೇಲೆ ಕ್ಲಿಕ್ ಮಾಡಿ
ಈ ಸ್ಪ್ಲಿಟ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್, ಸೊ ನಿಮ್ಮ ಫಸ್ಟ್ ಕಲರ್ ಎಲ್ಲಿ ಚೇಂಜ್ ಆಗಿರುತ್ತೆ ನೋಡ್ಕೊಳ್ಳಿ. ಸೊ ನನಗೆ ಇಲ್ಲಿ ಬ್ಲ್ಯಾಕ್ ಕಲರ್ ಆಗಿದೆ ಈ ವಿಡಿಯೋದಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅವಾಗ ಟೈಮ್ಲೈನ್ ಅಲ್ಲಿಗೆ ಬರುತ್ತೆ, ಅಥವಾ ನೀವೇ ಟೈಮ್ಲೈನ್ ಅಲ್ಲಿಗೆ ನಿಲ್ಲಿಸ್ಕೊಂಡು ಈ ಸೆಕೆಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೆಕೆಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡಿ, ಎನೇಬಲ್ ಮೇಲೆ ಕ್ಲಿಕ್ ಮಾಡಿ, ಕೀ ಕಲರ್ ಅಂತಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಟೀ ಶರ್ಟ್ ಕಲರ್ ಯಾವುದಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಟೀ ಶರ್ಟ್ ಕಲರ್ ಮಾತ್ರ ಬ್ಲ್ಯಾಕ್ ಆಯಿತು. ಸೊ ನೀವಿಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇದು ಬ್ಯಾಕ್ ಗ್ರೌಂಡ್ ಕಲರು, ಫೋರ್ ಗ್ರೌಂಡ್ ಕಲರ್ ಅಂತೆಲ್ಲ ಇದೆ ಇಲ್ಲಿ. ಸೊ ಇದ್ರ ಬಗ್ಗೆ ಎಲ್ಲ ಫುಲ್ ಕಂಪ್ಲೀಟ್ ಡೀಟೇಲ್ಸ್, ಕ್ರೋಮಾಕಿ ಅಂತಂದ್ಬಿಟ್ಟು ಒಂದು ವೀಡಿಯೋ ಇದೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಇದನ್ನು ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಿಮ್ಮ ವೀಡಿಯೋಗೆ ತಕ್ಕ ಹಾಗೆ. ನೆಕ್ಸ್ಟ್, ನಿಮಗೆ ಇಲ್ಲಿ ಸೈಡ್ ಸೈಡಲ್ಲೆಲ್ಲ ಇನ್ನು ಬ್ಲೂ ಕಲರೇ ಕಾಣ್ತಿದೆ ಅಂದರೆ, ಈ ಡೀಟೇಲ್ ಕಲರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಬೇಕಾದ್ರೆ ಮೇಲಕ್ಕೆ ಬೇಕಾದ್ರೆ ನೀವು ಎತ್ತರ ಕರೆಕ್ಟಾಗಿ ಬರುತ್ತೆ ನಿಮಗೆ. ನೆಕ್ಸ್ಟು, ಇಲ್ಲಿ ನಿಮಗೆ ಶೋ ಮಾಸ್ಕ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ವೈಟು ಬ್ಲ್ಯಾಕ್ ಆಗುತ್ತೆ, ಬ್ಲ್ಯಾಕ್ ಇರೋದು ಮಾತ್ರ ಡಿಲೀಟ್ ಆಗಿರುತ್ತೆ, ಮಿಕ್ಕಿದ ವೈಟ್ ಇರೋದೆಲ್ಲ ಹಾಗೆ ಇರುತ್ತೆ. ಇದು ನೋಡ್ಕೊಳ್ಬೇಕಾ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ನೆಕ್ಸ್ಟು, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಒಂದ್ಸತಿ ಪ್ಲೇ ಮಾಡೋಣ. ಸೊ ವಿಡಿಯೋ ಎಫೆಕ್ಟು ಕರೆಕ್ಟಾಗಿ ಬಂದಿದೆ. ನೆಕ್ಸ್ಟು, ಶೇರ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ವಿಡಿಯೋ ಟು ಗ್ಯಾಲರಿ ಕೊಟ್ಟು ಹೆಸರಿ ಕೊಟ್ಟರೆ ವಿಡಿಯೋ ಸೇವ್ ಆಗುತ್ತೆ. ಸೊ ವಿಡಿಯೋ ಸೇವ್ ಆಗಿದೆ, ಪ್ಲೇ ಕೊಟ್ಟು ನೋಡೋಣ ಹೇಗೆ ಬರುತ್ತೆ ಅಂತ. ಬಂದಿದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್ಸ್, ಯೂಟ್ಯೂಬ್ ಬಗ್ಗೆ ಟ್ಯುಟೋರಿಯಲ್ಸ್ ಬೇಕು ಅಂದರೆ ಫಿಲಂ ಗುರು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಮತ್ತೆ ತಾನು ಮತ್ತೊಮ್ಮೆ ಸಿಗೋಣ.